ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಲಾಭ ಪಡೆಯಲು ಜನರು ಸೈಬರ್ ಸೆಂಟರ್ಗಳತ್ತ ಮುಖ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬರುತ್ತಿದ್ದಂತೆ ಬಿಪಿಎಲ್ ಕಾರ್ಡ್ಗೆ ಎಲ್ಲಿಲ್ಲದ ಬೇಡಿಕೆ ಹೆಚ್ಚಾಗಿದೆ. ರಾಜ್ಯದಲ್ಲಿ ಪ್ರತಿದಿನ 500 ಹೆಚ್ಚು ಜನ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗ್ತಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಹಲವು ಭಾಗ್ಯ ಗ್ಯಾರಂಟಿ ಘೋಷಣೆ ಹಿನ್ನೆಲೆ ಬಿಪಿಎಲ್ ಕಾರ್ಡ್ ಹೊಂದಿರಬೇಕೆಂಬ ಮಾನದಂಡ ಕಾರಣ. ಇದೀಗ ಸರ್ಕಾರದ ಉಚಿತ ಸ್ಕೀಮ್ ಪಡೆಯಲು ಮುಗಿಬಿದ್ದ ಬಡ ಮಧ್ಯಮ ವರ್ಗದ ಜನತೆ ಮುಂದಾಗಿದ್ದಾರೆ. ಕಳೆದೆರಡು ವರ್ಷದಿಂದ ಇಲ್ಲಿವರೆಗೆ 2.87 ಲಕ್ಷ ಬಿಪಿಎಲ್ ಕಾರ್ಡ್, 46,576 ಎಪಿಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಇಲ್ಲಿವರೆಗೂ 4 ಕೋಟಿ ಜನರಿಗೆ ಬಿಪಿಎಲ್ ಕಾರ್ಡ್ ಹಾಗೂ ಎಪಿಎಲ್ ಕಾರ್ಡ್ ಹಂಚಿಕೆ ಮಾಡಲಾಗಿದೆ. ಸದ್ಯ ರಾಷ್ಟ್ರೀಯ ಆಹಾರ ಹಕ್ಕು ಕಾಯ್ದೆಯ ಮಿತಿ ತಲುಪಿರುವ ಕಾರಣ ರಾಜ್ಯ ಇನ್ನು ಮುಂದೆ ಬಿಪಿಎಲ್ ಕಾರ್ಡ್ ನೀಡಲು ಹಣಕಾಸು ಇಲಾಖೆ ಅನುಮತಿ ಅಗತ್ಯವಿದೆ. ಆದರೆ ಈ ಬಗ್ಗೆ ಆಹಾರ ಇಲಾಖೆ ಸ್ಪಷ್ಟನೆ ನೀಡಿದ್ದು, ನಾವು ಯಾವುದೇ ರೀತಿಯ ಅರ್ಜಿ ಆಹ್ವಾನ ಮಾಡಿಲ್ಲ, ಇದು ವದಂತಿ ಅಷ್ಟೇ. ಚುನಾವಣೆ ಘೋಷಣೆ ಆದಮೇಲೆ ಯಾವುದೇ ಅರ್ಜಿ ಆಹ್ವಾನ ಮಾಡಿಲ್ಲ, ಇನ್ನು ಮುಂದೆ ಮಾಡುವ ಅಗತ್ಯ ಇದೆ, ಸರ್ಕಾರದ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಅಂತ ಇಲಾಖೆ ಕೂಡ ಹೇಳಿದೆ. ಹೀಗಾಗಿ ಇನ್ನೂ ಅರ್ಜಿಯನ್ನೇ ಆಹ್ವಾನಿಸಿಲ್ಲ. ಜನ ಯಾಕೆ ಈಗ ಮುಗಿಬಿದ್ದಿದ್ದಾರೆ ಗೊತ್ತಿಲ್ಲ. ಗ್ಯಾರಂಟಿ ಕಾರ್ಡ್ಗಾಗಿ, ಗ್ಯಾರಂಟಿಗ ಅಂಶಗಳನ್ನ ಪಡೆಯೋಕ್ಕಾಗಿ ಬಿಪಿಎಲ್ ಕಾರ್ಡ್ಗಾಗಿ ಮುಗಿಬಿದ್ದಿದ್ದಾರೆ. ಬಟ್ ಅರ್ಜಿ ಆಹ್ವಾನಿಸುವ ಅಗತ್ಯತೆ ಇದೆ ಅಂತ ಕೂಡ ಸರ್ಕಾರ ಹೇಳಿದೆ. ನೋಡಬೇಕು, ಆದಷ್ಟು ಬೇಗ ಕ್ರಮವನ್ನು ಅವರು ಕೂಡ ಕೈಗೊಳ್ತಾರೆ. ಅರ್ಹರಿಗೆ, ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು ನಿಜಕ್ಕೂ ಕೂಡ. ಸುಮ್ಮನೆ ಎಲ್ಲರೂ ಕೂಡ ಇನ್ಕಮ್ ಸರ್ಟಿಫಿಕೇಟ್ ತಂದು ಏನೋ ಫೇಕ್ ಎಲ್ಲ ಮಾಡಿ ಆಧಾರ್ ಕಾರ್ಡು ಮತ್ತೊಂದು ಮಾಡಿಸಿ ಬಿಪಿಎಲ್ ಕಾರ್ಡನ್ನು ತಗೊಳ್ಳೋದ್ರಿಂದ ಪ್ರಯೋಜನ ಇಲ್ಲ ಯಾರಿಗೂ. ಯಾರಿಗೆ ನಿಜಕ್ಕೂ ನಿರ್ಗತಿಕರು, ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ಅತ್ಯವಶ್ಯಕತೆ ಇದೆ ಅಂಥವ್ರಿಗೆ ತಲುಪುವಂಥ ಕೆಲಸ ಆಗಬೇಕು.